ಸ್ನೇಹಿತರೆ, ಇಂದು ನಾವು ಒಂದು ವಿಭಿನ್ನ ಕಥೆಯನ್ನು ತಿಳಿದುಕೊಳ್ಳೋಣ. ಒಂದು ದಿನ ಒಬ್ಬ ಶಿಲ್ಪಿ ಏಕಾಂಗಿಯಾಗಿ ಕಾಡಿನಲ್ಲಿ ತೆರಳುತ್ತಿದ್ದನು. ಆ ಸಮಯದಲ್ಲಿ ಒಂದು ಸುಂದರವಾದ ದೊಡ್ಡದಾದ ಬಂಡೆಗಲ್ಲು ಎದುರಾಗುತ್ತದೆ. ಅದನ್ನು ಕಂಡ ಶಿಲ್ಪಿ ಆ ಬಂಡೆಗಲ್ಲನ್ನು ಒಂದು ಸುಂದರವಾದ ವಿಗ್ರಹವನ್ನಾಗಿ ಮಾಡಲು ಯೋಚಿಸಿ ತನ್ನಲ್ಲಿರುವ ಉಪಕರಣಗಳನ್ನು ಹೊರತೆಗೆಯುತ್ತಾನೆ. ನಿಧಾನವಾಗಿ ಬಂಡೆಯ ಮೇಲೆ ಉಳಿ ಹಾಕಬೇಕು ಎನ್ನುವಷ್ಟರಲ್ಲಿ ಬಂಡೆಗಲ್ಲು ಶಿಲ್ಪಿಗೆ, ತನ್ನನ್ನು ಉಳಿಯಿಂದ ಹೊಡೆಯಬೇಡ, ನನಗೆ ನೋವಾಗುತ್ತೆ, ನಾನು ಹೀಗೆ ಆರಾಮವಾಗಿ ವಿರಮಿಸುತ್ತೇನೆ ಎಂದು ಹೇಳುತ್ತದೆ. ಇದನ್ನು ಕೇಳಿದ ಶಿಲ್ಪಿ ತನ್ನ ಉಪಕರಣಗಳನ್ನು ಮರಳಿ ತನ್ನ ಬ್ಯಾಗಿನಲ್ಲಿ ಇರಿಸಿಕೊಂಡು ಕಾಡಿನೊಳಕ್ಕೆ ಮುಂದಕ್ಕೆ ಚಲಿಸುತ್ತಾನೆ. ಸುಮಾರು ಮೈಲಿಗಳ ನಂತರ ಮತ್ತೊಂದು ವಿಕಾರವಾದ ಬಂಡೆಗಲ್ಲು ಶಿಲ್ಪಿಯ ದೃಷ್ಟಿಗೆ ಬೀಳುತ್ತದೆ. ಇದನ್ನು ನೋಡಿದ ಶಿಲ್ಪಿ ಆ ಬಂಡೆಗಲ್ಲನ್ನು ಸುಂದರವಾದ ವಿಗ್ರಹವಾಗಿ ಮಾಡಬೇಕೆಂದು ನಿಶ್ಚಯಿಸಿ ಉಳಿಯಿಂದ ಹೊಡೆಯಲು ಶುರು ಮಾಡುತ್ತಾನೆ. ಕೆಲ ಕಾಲದ ನಂತರ ಆ ಬಂಡೆಗಲ್ಲು ಸುಂದರವಾದ ವಿಗ್ರಹವಾಗಿ ಬದಲಾಗುತ್ತದೆ. ನಂತರ ಆ ವಿಗ್ರಹವನ್ನು ಅಲ್ಲಿಯೇ ಇರಿಸಿ ಕಾಡಿನಿಂದ ಹೊರನಡೆಯುತ್ತಾನೆ. ಕಾಡಿನ ಅಂಚಿನ ಊರಿನಲ್ಲಿ ಹಬ್ಬದ ವಾತಾವರಣ ಕಂಡ ಶಿಲ್ಪಿ ಅಲ್ಲಿಯೇ ನಡೆದಿದ್ದ ಜನಗಳ ಬಳಿ ತೆರಳುತ್ತಾನೆ. ಅಲ್ಲಿ ಒಂದು ಸುಂದರವಾಗಿ ನಿರ್ಮಾಣವಾಗಿದ್ದ ದೇವಾಲಯದ ಮುಂದೆ ಊರಿನ ಪ್ರಮುಖರು ದೇವರ ಮೂರ್ತಿಯ ಪ್ರತಿಷ್ಠಾಪನೆ ಬಗ್ಗೆ ಚರ್ಚೆ ಮಾಡುತ್ತಿದ್ದುದು ಶಿಲ್ಪಿಯ ಗಮನಕ್ಕೆ ಬರುತ್ತದೆ. ಆಗ ಶಿಲ್ಪಿ ಊರಿನ ಪ್ರಮುಖರಿಗೆ ಕಾಡಿನ ರಸ್ತೆಯೊಂದನ್ನು ತೋರಿಸಿ ಆ ಮಾರ್ಗವಾಗಿ ಹೋದರೆ ಸುಂದರವಾದ ದೇವಿಯ ವಿಗ್ರಹ ದೊರೆಯುತ್ತದೆ ಎಂದು ತಿಳಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಿಲ್ಪಿಯ ಮಾತನ್ನು ಕೇಳಿದ ಊರಿನ ಜನರು ಕಾಡಿನೊಳಕ್ಕೆ ಹೋದಾಗ ಸುಂದರವಾದ ದೇವಿಯ ವಿಗ್ರಹ ಗೋಚರವಾಗುತ್ತದೆ. ಅದನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಿ ಸಕಲ ವಾದ್ಯಗಳೊಂದಿಗೆ ಸಂಭ್ರಮದಿಂದ ದೇವಾಲಯ ತನಕ ಮೆರವಣಿಗೆಯಲ್ಲಿ ತಂದು ಪ್ರತಿಷ್ಠಾಪಿಸಿದರು. ಪ್ರತಿನಿತ್ಯವೂ ವೇದಘೋಷಗಳೊಂದಿಗೆ ಪೂಜೆ ಪುನಸ್ಕಾರಗಳನ್ನು ದೇವಾಲಯದಲ್ಲಿ ನಡೆಸತೊಡಗಿದರು. ಮುಂದೆ ದೇವಾಲಯಕ್ಕೆ ದೇವಿಯ ದರ್ಶನಕ್ಕೆ ಆಗಮಿಸುತ್ತಿದ್ದ ಭಕ್ತರಿಗೆ ತೆಂಗಿನಕಾಯಿ ಒಡೆಯಲು ಸೂಕ್ತವಾದ ಸ್ಥಳದ ಕೊರತೆ ಎದುರಾಗುತ್ತದೆ. ಊರಿನ ಪ್ರಮುಖರಿಗೂ ಈ ಸುದ್ದಿ ಮುಟ್ಟಿ ಗ್ರಾಮದಲ್ಲಿ ಹಿರಿಯರು ಈ ವಿಚಾರವಾಗಿ ಚರ್ಚೆ ನಡೆಸುತ್ತಾರೆ. ಮುಂದೆ ತೆಂಗಿನಕಾಯಿಯನ್ನು ಒಡೆಯಲು ಒಂದು ದೊಡ್ಡದಾದ ಬಂಡೆಗಲ್ಲನ್ನು ತರಲು ನಿಶ್ಚಯಿಸಿ ಕಾಡಿನೊಳಕ್ಕೆ ತೆರಳುತ್ತಾರೆ. ಯಾವ ಬಂಡೆಗಲ್ಲು ಶಿಲ್ಪಿಯ ಉಳಿಯೇಟಿಗೆ ನೋವಾಗುತ್ತೆ ಎದ್ದಿತ್ತೋ ಆ ಕಲ್ಲು ಗ್ರಾಮದ ಜನರ ಕಣ್ಣಿಗೆ ಬೀಳುತ್ತದೆ. ಊರಿನ ಜನರು ಆ ಬಂಡೆಗಲ್ಲನ್ನು ಎತ್ತಿಕೊಂಡು ದೇವಸ್ಥಾನದ ಮುಂಭಾಗದಲ್ಲಿ ತಂದು ಇರಿಸಿ ತೆಂಗಿನಕಾಯಿ ಒಡೆಯಲು ಅನುವು ಮಾಡಿಕೊಡುತ್ತಾರೆ. ಒಂದು ದಿನ ಮಧ್ಯಾಹ್ನ ಯಾರೂ ಇಲ್ಲದ ಸಮಯದಲ್ಲಿ ಎರಡೂ ಬಂಡೆಗಳು ಮಾತುಗಳಿಯುತ್ತವೆ. ತೆಂಗಿನಕಾಯಿ ಒಡಿಸಿಕೊಳ್ಳುವ ಬಂಡೆಗಲ್ಲು ದೇವಿಯ ಮೂರ್ತಿಯಾದ ಬಂಡೆಗಲಿಗೆ ಕೇಳುತ್ತದೆ, ಏನಪ್ಪ ನಿಂದು ಹಣೆ ಬರಹ ಭಾರಿ ಇದೆಯಲ್ಲ, ಎಲ್ಲ ಜನರು ನಿನಗೆ ಕೈ ಮುಗಿಯುತ್ತಾರೆ, ಪೂಜಿಸುತ್ತಾರೆ, ಹೂವಿನಿಂದ ಅಲಂಕರಿಸುತ್ತಾರೆ, ಮಂಗಳಾರತಿಯನ್ನೂ ಮಾಡುತ್ತಾರೆ ಎನ್ನುತ್ತದೆ. ಇದನ್ನು ಕೇಳಿದ ವಿಗ್ರಹವಾದ ಬಂಡೆಗಲ್ಲು, ಹೌದಪ್ಪ, ಅವತ್ತು ಆ ಶಿಲ್ಪಿ ಕೊಟ್ಟ ಪ್ರತಿಯೊಂದು ಉಳಿಯೇಟಿನ ನೋವನ್ನು ಸಹಿಸಿಕೊಂಡು ನಾನು ವಿಗ್ರಹವಾದೆ, ನೀನು ಅವತ್ತು ಆ ನೋವನ್ನು ತಡೆದುಕೊಂಡಿದ್ದರೆ ಇವತ್ತು ನೀನು ಕೂಡ ನನ್ನ ಥರ ನನ್ನ ಜಾಗದಲ್ಲಿ ಕೂಡುತ್ತಿದೆ ಎಂದಿತ್ತು. ಹೌದು ಗೆಳೆಯರೇ, ಇಂದು ಎಲ್ಲರೂ ತೆಂಗಿನಕಾಯಿಗಳನ್ನು ಒಡಿಸಿಕೊಳ್ಳುವ ಕಲ್ಲು ಅಂದು ಶಿಲ್ಪಿಯ ಉಳಿಯೇಟಿನ ನೋವನ್ನು ತಡೆದುಕೊಂಡಿದ್ದರೆ ಇಂದು ಅದು ಕೂಡ ದೇವಾಲಯದಲ್ಲಿ ಪೂಜಿಸಲ್ಪಡುತ್ತಿತ್ತು ಅಲ್ವಾ. ಸ್ನೇಹಿತರೆ, ಈ ಬಂಡೆಗಲ್ಲುಗಳನ್ನು ಇಲ್ಲಿಗೆ ಬಿಡೋಣ, ಈಗ ನಮ್ಮ ಪ್ರಪಂಚಕ್ಕೆ ಬರೋಣ. ಈ ಪ್ರಪಂಚದಲ್ಲಿ ಗೆದ್ದಿರುವ ಜನಗಳಿಗೆ ಮಾತ್ರ ಮನ್ನಣೆ ಹಾಗೂ ಬೆಲೆ ಇದೆ. ಗೆಲುವು ಕೇವಲ ಎಂಥವರಿಗೆ ಸಿಗುತ್ತೆಂದರೆ ಯಾರು ತಮ್ಮ ತಮ್ಮ ಜೀವನದ ಗುರಿಯನ್ನು ಸಾಧಿಸುವ ಹಾದಿಯಲ್ಲಿ ಬರುವ ಅಡೆತಡೆಗಳನ್ನು, ನೋವುಗಳನ್ನು, ಸವಾಲುಗಳನ್ನು ಸಮರ್ಥಕವಾಗಿ ಮೆಟ್ಟಿ ನಿಂತು ಅತ್ಯಂತ ಪ್ರಾಮಾಣಿಕವಾಗಿ ಕಠಿಣ ಪರಿಶ್ರಮದಿಂದ ಮತ್ತು ಬದ್ಧತೆಯಿಂದ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಾರೋ ಅವರಿಗೆ ಮಾತ್ರ. ಹೌದು ಸ್ನೇಹಿತರೆ, ನೀವೇನಾದರೂ ಸದ್ಯ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಅದನ್ನು ಮೆಟ್ಟಿ ನಿಂತು ನಿಮ್ಮ ಕಾರ್ಯ ಮುಂದುವರಿಸಿ. ಮುಂದೊಂದು ದಿನ ಜಗತ್ತೇ ನಿಮ್ಮನ್ನು ಹಾಡಿ ಹೊಗಳಿ ಪೂಜಿಸುವ ಕಾಲ ಬಂದೇ ಬರುತ್ತೆ.